ನಾನು ರಮೇಶ್ ಅಭಿಮನ್ಯು ಜಿತ್ತಿ. ಆನ್ಲೈನ್ ಶಿಕ್ಷಣ ಸಂಸ್ಥೆ ಅನ್ ಅಕಾಡೆಮಿಯಲ್ಲಿ ಬೋಧಕನಾಗಿ ನೇಮಕಗೊಂಡಿದ್ದೇನೆ. ಸಾಮಾನ್ಯ ಜ್ಞಾನ, ಜನರಲ್ ಸ್ಟಡೀಸ್. ಫಸ್ಟ್ ಸಾಂದ್ರತೆ ವರ್ಡ್ ಡೆನ್ಸಿಟಿ ಅಂತ ಹೇಳಿ ತೊಳನು. ಇದ್ರ ಮ್ಯಾಗ ಏನೇನು ಕ್ವಶನ್ ಬಂದವು ಯು ಪಿ ಎಸ್ ಸಿಗೆ ಅನ್ನಂಗೆ. ಫಸ್ಟ್ ಜನರಲ್ಗಾಗಿ ಸಾಂದ್ರತೆಯ ಮಾನ ಏನು ಅಂದರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತ ಹೇಳಿ ಹೇಳಬೇಕು. ಆನಂತರ ಗ್ರಾಮ್ಸ್ ಪರ್ ಸಿ ಎಮ್ ಕ್ಯೂಬ್ ಅಂತೇಳಿನೂ ಹೇಳ್ಬೋದು. ಯಾವುದಾದರೂ ಒಂದು. ಇನ್ನು ಡೆನ್ಸಿಟಿ ಅನ್ನೋದು ಏನು ಸೂಚಿಸ್ತದ ಅಂದ್ರೆ, ಇದರಲ್ಲಿ ತೇಲುವ ವಸ್ತುವಿನ ಸಾಂದ್ರತೆ ಕಡಿಮೆ ಇರುತ್ತದೆ, ಮುಳುಗಿರುವ ವಸ್ತುವಿನ ಸಾಂದ್ರತೆ ಹೆಚ್ಚಿಗಿರ್ತದೆ. ಇಷ್ಟೇ ವಾಡಿದು. ಹಾಗಾದರೆ ತೇಲುವ ವಸ್ತುಗಳ ಸಾಂದ್ರತೆ ಯಾವಾಗಲೂ ಕಡಿಮೆ ಇರ್ತದೆ. ಎಕ್ಸಾಂಪಲ್, ಮೊಟ್ಟೆ ಚಲೋ ಇತ್ತು ಅಂದ್ರೆ ನೀರಿನಾಗ ಹಾಕಿದೀವಿ ಅಂದ್ರೆ ಮುಳುಗುತ್ತದೆ. ಮೊಟ್ಟೆ ತೇಲಲು ಕಟ್ಟಿತ್ತು ನೀರಿನಾಗ ಅಂದ್ರೆ ಅದು ಕೆಟ್ಟಿರ್ತದೆ. ಕೆಟ್ಟಿರುವ ಮೊಟ್ಟೆಯ ಸಾಂದ್ರತೆ ಕಡಿಮೆ, ನೀರಿನಲ್ಲಿ ತೇಲುತ್ತದೆ. ಸಮುದ್ರದ ನೀರು ಉಪ್ಪು ನೀರು ಸಾಂದ್ರತೆ ಹೆಚ್ಚಿಗೆ ಇರ್ತದೆ, ನದಿಯ ನೀರು ಸಿಹಿ ನೀರು ಸಾಂದ್ರತೆ ಕಮ್ಮಿ ಇರ್ತದೆ. ಯು ಪಿ ಎಸ್ ಸಿ ಕ್ವಶನ್. ನದಿ ಈಜುವುದರ ಬದಲಾಗಿ ಸಮುದ್ರ ಈಜುವುದು ಸುಲಭ, ಏಕೆಂದರೆ ಸಮುದ್ರದ ನೀರಿನ ಸಾಂದ್ರತೆ ಹೆಚ್ಚಳವಾಗಿದ್ದು ಸುಲಭವಾಗಿ ತೇಲುತ್ತೇವೆ. ಇದು ಹೇಳಬೇಕು. ನದಿಯ ನೀರು ಸಿಹಿ ನೀರು ಸಾಂದ್ರತೆ ಕಮ್ಮಿ ಇರ್ತದೆ ಅಂದ ಬಳಿಕ ಇನ್ನೊಂದು ಯು ಪಿ ಎಸ್ ಸಿ ಕ್ವಶನ್. ನದಿಯಿಂದ ಚಲಿಸುತ್ತಿರುವ ಹಡಗೊಂದು ಸಮುದ್ರ ಸೇರಿದಾಗ ಹಡಗು ಸ್ವಲ್ಪ ಎತ್ತರಗೊಳ್ಳುತ್ತದೆ, ಲಿಟಲ್ ರೈಸಸ್ ಅಪ್ವರ್ಡ್ ಅಂತ ಹೇಳ್ತೇವೆ. ಯಾಕೆ ಹಂಗೆ ಹೇಳ್ತೀವಿ ಅಂದ್ರೆ, ನದಿಯಿಂದ ಚಲಿಸುತ್ತಿರುವ ಹಡಗೊಂದು ಸಮುದ್ರ ಸೇರಿದಾಗ ಸಮುದ್ರದ ನೀರಿನ ಸಾಂದ್ರತೆ ಏನಿರ್ತದೆ ಹೆಚ್ಚಿಗಿರ್ತದೆ. ಈ ಸಾಂದ್ರತೆ ಹೆಚ್ಚಿಗೆ ಅದಂದಕ್ರೆ ಇಲ್ಲಿ ಹಡಗು ಬರೋನು ಸ್ವಲ್ಪ ಇನ್ನೂ ಎತ್ತರ ಆಗ್ತದೆ ಅನ್ನಂಗ. ಇಲ್ಲಿ ನದಿ ನೀರಿನಾಗ ಸ್ವಲ್ಪ ಜಾಸ್ತಿ ಮುಳುಗಿರ್ತದೆ, ಇಲ್ಲಿ ಬರೋಣ ಹಿಂಗೆ ಎತ್ತರ ಆಗ್ತದೆ. ಎರಡಕ್ಕೂ ವ್ಯತ್ಯಾಸಗಳು, ಇದು ಗೊತ್ತಿರಲಿ. ನದಿಯಿಂದ ಚಲಿಸಿದ ಹಡಗೊಂದು ಸಮುದ್ರ ಸೇರಿದಾಗ ಹಡಗು ಸ್ವಲ್ಪ ಎತ್ತರಗೊಳ್ಳುತ್ತದೆ, ಲಿಟಲ್ ರೈಸಸ್ ಅಪ್ವರ್ಡ್. ಯು ಪಿ ಎಸ್ ಸಿ ಕ್ವಶನ್. ನೀರಿನ ಗರಿಷ್ಠ ಸಾಂದ್ರತೆ ಇರುವುದು ಯಾವ ಮಾನದಲ್ಲಿ, ಎಷ್ಟು ಡಿಗ್ರಿದೊಳಗೆ ಅಂತ ಕೇಳ್ತಾರ. ನೀರಿನ ಗರಿಷ್ಠ ಸಾಂದ್ರತೆ ಇರುವುದು ಎಟ್ 4°C ಅಂತ ಹೇಳ್ತೀವಿ ನಾವು. ಅಂದ್ರೆ ಡೆನ್ಸಿಟಿ ಬೇಸಸ್ ಮ್ಯಾಗ ಈ ರೀತಿ ಕ್ವಶನ್ ಇರ್ತಾವ. ಈ ಸಾಂದ್ರತೆ ಎನ್ನುವ ಕಲ್ಪನೆ ಆರ್ಕಿಮಿಡಿಸ ಯುರೇಕಾ ಯುರೇಕಾ ಎನ್ನುವ ಪದ ಕೊಟ್ಟಿದ್ದು. ಕಂಡು ಹಿಡಿದೆ ಆ ಆರ್ಕಿಮಿಡಿಸನದಿಂದನೇ ಡೆನ್ಸಿಟಿ ಚಾಪ್ಟರ್ ಬಂದಿದ್ದು. ಹಾಗಾದರೆ ಸಮುದ್ರದಲ್ಲಿ ಹಡಗುಗಳು ತೇಲುವುದು ಯಾರ ತತ್ವ ತಿಳಿ ಸಿವಿಲ್ ಕಾನ್ಸ್ಟೇಬಲ್ ಕೇಳಿದ್ರು. ಆರ್ಕಿಮಿಡಿಸನ ತತ್ವ. ಕಬ್ಬಿಣದ ಮೊಳೆಯೊಂದು ನೀರಿನಲ್ಲಿ ಮುಳುಗುತ್ತದೆ, ಆದರೆ ಕಬ್ಬಿಣದಿಂದ ಮಾಡಿರುವ ಹಡಗು ತೇಲುತ್ತದೆ, ಏಕೆಂದರೆ ಅದು ತನ್ನ ಗಾತ್ರದಷ್ಟು ನೀರನ್ನು ಹೊರಹಾಕುತ್ತದೆ. ಇದು ಅದಕ್ಕೆ ಆನ್ಸರ್ ಸರಿಯಾಗಿ. ಯು ಪಿ ಎಸ್ ಸಿ ಕ್ವಶನ್. ಕಬ್ಬಿಣವು ಪಾದರಸದಲ್ಲಿ ತೇಲುತ್ತದೆ, ಪಾದರಸದ ಸಾಂದ್ರತೆ ಹೆಚ್ಚು, ಕಬ್ಬಿಣದ ಸಾಂದ್ರತೆ ಕಮ್ಮಿ. ನೀರಿನಲ್ಲಿ ಮಂಜುಗಡ್ಡೆ ತೇಲುತ್ತದೆ, ಮಂಜುಗಡ್ಡೆಯ ಸಾಂದ್ರತೆ ಕಡಿಮೆ ಅದ, ನೀರಿನ ಸಾಂದ್ರತೆ ಹೆಚ್ಚಿಗದ. ಮಜ್ಜಿಗೆಯಲ್ಲಿ ಬೆಣ್ಣೆ ತೇಲುತ್ತದೆ, ಬೆಣ್ಣೆಯ ಸಾಂದ್ರತೆ ಕಮ್ಮದ, ಮಜ್ಜಿಗೆಯ ಸಾಂದ್ರತೆ ಹೆಚ್ಚಿಗದ. ತೇಲುತ್ತಿರುವ ವಸ್ತುವಿನ ಸಾಂದ್ರತೆ ಲೆಸ್ ಇರ್ತದ, ಮುಳುಗಿರುವ ವಸ್ತುವಿನ ಸಾಂದ್ರತೆ ಹೆಚ್ಚಿರ್ತದೆ. ಇಷ್ಟು ಇದರ ಬಗ್ಗೆ ಗೊತ್ತಿರಬೇಕು. ಇನ್ನು ನೆಕ್ಸ್ಟ್ ಗುರು ಶಿಖರ ಅನ್ನೋ ಪದ ತೊಗೊಂಡೇವು ಅಂದರೆ ಇದಕ್ಕೇನೇನು ಬರಬಹುದು. ಫಸ್ಟ್, ಗುರು ಶಿಖರ ಯಾವ ರಾಜ್ಯದಲ್ಲಿ ಬರ್ತದೆ ಅನ್ನೋದು ಗೊತ್ತಿರಬೇಕು ನಮಗೆ. ಇದಕ್ಕೆ ಬೇಸಿಕ್ ಐಡಿಯಾಲಜಿ ಅಷ್ಟೊಂದು. ಇಲ್ಲಿದ್ದ ಗುಜರಾತಿನಿಂದ ದೆಹಲಿ ತನಕ ಅದ. ಏನು ಅಂದರೆ ಅರಾವಳಿ ಪರ್ವತ ಶ್ರೇಣಿ. ಭಾರತದಲ್ಲಿ ಅತ್ಯಂತ ಹಳೆಯದಾದ ಪರ್ವತ ಶ್ರೇಣಿನೇ ಯಾವುದಂದ್ರೆ ಅರಾವಳಿ ರೇಂಜ್. ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ ಅಂತ ಕೇಳ್ತಾರೆ, ಅರಾವಳಿ ಅಂತ ಹೇಳಬೇಕು. ಎಷ್ಟು ರಾಜ್ಯಗಳಲ್ಲಿ ಹಂಚಿಕೆಯಾಗಿದೆ ಪಿ ಎಸ್ ಐ ಕ್ವಶನ್? 1 ಗುಜರಾತ್, 2 ರಾಜಸ್ಥಾನ್, 3 ಹರಿಯಾಣ, 4 ದೆಹಲಿ. ಹಾಗಾದರೆ ರಾಜಸ್ಥಾನದಲ್ಲಿ ಅರಾವಳಿ ಪರ್ವತ ಶ್ರೇಣಿದೊಳಗೆ ಏನರೇ ಅದಾವ ಅಂತ ಕೇಳ್ತಾರೆ, ಮೌಂಟ್ ಅಬು ಬೆಟ್ಟದ ಅದಾವ. ಈ ಮೌಂಟ್ ಅಬು ಬೆಟ್ಟದಲ್ಲಿ ಯಾವ ದೇವಾಲಯಗಳದಾವ? ದಿಲ್ವಾರ ದೇವಾಲಯಗಳದಾವ. ಯಾವ ಧರ್ಮಕ್ಕೆ ಸಂಬಂಧಿಸಿವೆ ಅಂದರೆ ಜೈನ ಧರ್ಮಕ್ಕೆ ಸಂಬಂಧಿಸಿವೆ. ಎಸ್ ಎಸ್ ಸಿ ಕ್ವಶನ್. ರಾಜಸ್ಥಾನದ ಮೌಂಟ್ ಅಬು ಬೆಟ್ಟದಲ್ಲಿ ಏನದ ಅಂದರೆ ಗುರು ಶಿಖರವಿದೆ. ಈ ಗುರು ಶಿಖರ ಎನ್ನುವುದು ರಾಜಸ್ಥಾನದ ಎತ್ತರವಾದ ಶಿಖರನೂ ಹೌದು, ಅರಾವಳಿಯ ಎತ್ತರವಾದ ಶಿಖರನೂ ಹೌದು. ಇದು ಹೇಳಬೇಕು ನಾವು. ಇನ್ನು ಹರಿಯಾಣ ಮತ್ತು ದೆಹಲಿ. ದೆಹಲಿಯೊಳಗೆ ಏನದವ ಅಂತ ಕೇಳ್ತಾರೆ, ರೈಸೀನಾ ಹಿಲ್ಸ್ ಅಂತೇಳಿ ಬರ್ತಾವೆ. ಈ ರೈಸೀನಾ ಹಿಲ್ಸ್ ಇದು ಎದರ ಒಂದು ಭಾಗವಾಗಿದೆ ಅಂದರೆ ಅರಾವಳಿ ಪರ್ವತಗಳ ಭಾಗವಾಗಿದೆ. ರೈಸೀನಾ ಬೆಟ್ಟದ ಮೇಲೆ ಏನು ನಿರ್ಮಿಸಲಾಗಿದೆ ಅಂದರೆ ರಾಷ್ಟ್ರಪತಿ ಭವನದ. ಈ ರಾಷ್ಟ್ರಪತಿ ಭವನದ ವಿನ್ಯಾಸಕಾರರು ಯಾರು ಅಂತ ಕೇಳ್ತಾರೆ,
ರಾಷ್ಟ್ರಪತಿ ಭವನದ ವಿನ್ಯಾಸಕಾರರು ಸರ್ ಎಡ್ವಿನ್ ಲುಟೆನ್ಸ್. ಸರ್ ಎಡ್ವಿನ್ ಲುಟೆನ್ಸ್ ಇದು ನಮಗೆ ಗೊತ್ತಿರಬೇಕು. ಏನು ರೈಸಿನಾ ಬೆಟ್ಟದ ಮೇಲೆ ಇದೆ ಅಂದರೆ ಇದರ ಅರ್ಥ ಗುರು ಶಿಖರ ಅಂದಕ್ಕೆ ಇಷ್ಟು ನಮಗೆ ಬೇಸಿಕ್ ಇದ್ರ ಬಗ್ಗೆ ಕಲ್ಪನೆಗಳು ಇರಬೇಕು ಅನ್ನಂಗೆ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ ಬಾವಲಿ ಅಂತೇಳಿ ಹೊಡ್ತೊಳೋದು. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರಂದ್ರೆ ಬ್ಯಾಟ್ ಅಂತಾರೆ. ಇದು ಒಂದು ಏನು ಅಂತ ಕೇಳ್ತಾರೆ, ಸಸ್ತನಿ. ಸಸ್ತನಿ ಅಂದರೆ ಏನು, ಮಗುವಿಗೆ ಜನ್ಮ ನೀಡಿ ಹಾಲನ್ನು ಕುಡಿಸುತ್ತವೆಲ್ಲ ಅವಕ್ಕೆ ಮ್ಯಾಮಲ್ಸ್ ಅಂತಾರೆ. ಹಾಗಾದರೆ ಹಾರಾಡಬಲ್ಲ ಅಥವಾ ಹಾರಬಲ್ಲ ಏಕೈಕ ಸಸ್ತನಿನಿ ಯಾವುದು ಅಂತ ಕೇಳ್ತಾರೆ. ಹಾರಬಲ್ಲ ಏಕೈಕ ಸಸ್ತನಿ ಎಂದರೆ ಬಾವಲಿ, ಇದು ಗೊತ್ತಿರಲಿ. ಇನ್ನು ಒಂದು ವಿಶೇಷ ಏನಂದ್ರೆ, ಇದರ ಮುಂಗಾಲುಗಳು ರೆಕ್ಕೆಗಳಂತೆ ಕಾರ್ಯನಿರ್ವಹಿಸುತ್ತವೆ. ಇದಕ್ಕೆ ರೆಕ್ಕೆ ಇಲ್ಲ, ಮುಂಗಾಲುಗಳು ರೆಕ್ಕೆಯ ಥರ ಕೆಲಸ ಮಾಡ್ತಾವೆ. ಇದು ರಾತ್ರಿ ಸಮಯದಲ್ಲಿ ಹಾರಾಡುತ್ತದೆ. ಕೆ ಎಸ್ ಕ್ವಶನ್ ಕೇಳಿದ್ದು ಹೇಗೆ ಅಂತ ಕೇಳಿದ್ರೆ, ಇದು ಏನನ್ನು ಪ್ರೊಡ್ಯೂಸ್ ಮಾಡ್ತದಂದ್ರೆ ಅಲ್ಟ್ರಾಸೋನಿಕ್ ಸೌಂಡ್ ವೇವ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತದೆ. ಇವು ಇಲ್ಲಿಗೆ ಬಡದು ಹೊಳಿ ಬಂದು ಅಂದ್ರೆ ಅದಕ್ಕೆ ಕೇಳಿಸ್ತದೆ. ಅಂದರೆ ಇದರರ್ಥ ಇದು ಶಬ್ದದ ಪ್ರತಿಧ್ವನಿಯ ಆಧಾರದ ಮೇಲೆ ರಾತ್ರಿ ಹಾರಾಡುತ್ತದೆ. ಎರಡನೆಯದ್ದು ಇದು ಏನು ಅಂದರೆ ಮಾಂಸಾಹಾರಿಗಳಲ್ಲಿ ಬರುತ್ತದೆ, ರಕ್ತ ಕುಡಿತದೆ. ಇದಕ್ಕೆ ಫ್ಲೈಯಿಂಗ್ ಫಾಕ್ಸ್ ಎಂದು ಕರೆಯುತ್ತಾರೆ. ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪ್ರೀವಿಯಸ್ ಕ್ವಶನ್, ಫ್ಲೈಯಿಂಗ್ ಫಾಕ್ಸ್ ಹಾರಾಡುವ ನರಿ ಅಥವಾ ತೋಳ ಅಂತೇಳಿ ಕರೀತಾರೆ ಇದಕ್ಕೆ. ಇಷ್ಟು ಎಲ್ಲ ಎದರ ಬಗ್ಗೆ ಅಂದರೆ ಬಾವಲಿ. ಇದು ಒಂದು ಸಸ್ತನಿ, ಹಾರಬಲ್ಲ ಏಕೈಕ ಸಸ್ತನಿ ಯಾವುದಂದ್ರೆ ಬಾವಲಿಯಾಗಿದೆ. ನೆಕ್ಸ್ಟ್ ನೈಟ್ರಸ್ ಆಕ್ಸೈಡ್ ನಗಿಸುವ ಅನಿಲ ಅಂತ ಹೇಳ್ತೊಳನ್ ಇದಕ್ಕೆ. ಇದು ಕಾರ್ಶಿವಲ್ ಎಕ್ಸಾಮ ಸಿವಿಲ್ ಪಿ ಎಸ್ ಐ ಕೇಳಿದ್ರು. ಇದಕ್ಕೆ ಲಾಫಿಂಗ್ ಗ್ಯಾಸ್ ಅಂತ ಹೇಳಿ ಕರೀತಾರೆ. ಹಾಗಾದರೆ ಇದರ ಸೂತ್ರ ಏನು ಅಂತೇಳಿ ಇದು ಕೇಳಿದರು. ನೈಟ್ರಸ್ ಆಕ್ಸೈಡ್ N2O ಇದು ಫಸ್ಟ್. ಲಾಫಿಂಗ್ ಗ್ಯಾಸ್ ನೈಟ್ರಸ್ ಆಕ್ಸೈಡ್ ಎನ್ನುವುದು N2O ಅಂಥೇಳಿ ಹೇಳಿದೆವು ನಾವು. ಹಾಗಾದರೆ ನೈಟ್ರೋಜನ್ ಕಂಡು ಹಿಡಿದವರು ಯಾರು ಅಂತ ಕೇಳಿದ್ರೆ ಅದು ರದರ್ಫೋರ್ಡ್. ವಾತಾವರಣದಲ್ಲಿ ಹೇರಳವಾಗಿ ಇರುವ ಅನಿಲ ಯಾವುದು ಅಂದರೆ ನೈಟ್ರೋಜನ್. ವಾತಾವರಣದಲ್ಲಿ ಹೇರಳವಾಗಿ ಇರುವ ಅನಿಲ ಯಾವುದು ಅಂತ ಕೇಳ್ತಾರೆ. ಅಟ್ಮಾಸ್ಫಿಯರದಲ್ಲಿ ನೈಟ್ರೋಜನ್ ಹೆಚ್ಚಿಗದ ಎಷ್ಟು ಅದ, 78.08% ಇದೆ ಅದ. ನೈಟ್ರೋಜನದ ಪ್ರಮುಖ ಕಾರ್ಯ ಯು ಪಿ ಎಸ್ ಸಿ ಕೇಳಿದ್ದ, ವಿಷಕಾರಿ ರೂಪದಲ್ಲಿರುವ ಆಮ್ಲಜನಕವನ್ನು ದುರ್ಬಲಗೊಳಿಸಿ ಸೇವಿಸಲು ಯೋಗ್ಯವನ್ನಾಗಿಸುತ್ತದೆ ಅದು ಹೇಳಬೇಕು ನಾವು. ಅಂದರೆ ಇದು ಆಕ್ಸಿಜನ್ ಪಾಯ್ಸನ್ ಇರ್ತದೆ ಅಥವಾ ವಿಷ ಇರ್ತದೆ. ಇದನ್ನು ದುರ್ಬಲಗೊಳಿಸಿ ಸೇವಿಸಲು ಯೋಗ್ಯವನ್ನಾಗಿಸಲೇ ಯಾವುದು ಕೆಲಸ ಮಾಡ್ತದಂದ್ರೆ ನೈಟ್ರೋಜನ್ ಕೆಲಸ ಮಾಡ್ತದೆ. ಸಸ್ಯಗಳು ಅಥವಾ ಬೆಳೆಗಳು ಬೆಳೆಯಲು ಏನು ಬೇಕು ಅಂದರೆ ನೈಟ್ರೋಜನ್. ಈ ನೈಟ್ರೋಜನ್ನ ಬೆಳೆಗಳಿಗೆ ಕೊರತೆ ಆಯಿತು ಅಂದರೆ ಅವು ಬೆಳೆನೇ ಎತ್ತರಕ್ಕೆ ಬೆಳೆಯಂಗೇ ಇಲ್ಲ. ಸಸ್ಯಗಳ ಬೆಳವಣಿಗೆಗೆ ಇದು ಅವಶ್ಯಕವಾಗಿದೆ ನೈಟ್ರೋಜನ್. ನೈಟ್ರೋಜನ್ದೊಳಗೆ ಏನರೇ ಇರ್ತದೆ ಅಂತ ಕೇಳ್ತಾರೆ, ಅಮೈನೋ ಆಮ್ಲಗಳು ಇರುತ್ತವೆ. ಏನಿರ್ತಾವ್ರಿ, ಅಮೈನೋ ಆಮ್ಲ ನೈಟ್ರೋಜನ್. ಹಾಗಾದರೆ ನೈಟ್ರೋಜನ್ ಹೊಂದಿರುವ ರಸಗೊಬ್ಬರಗಳು ಯಾವುದವ ಅಂದರೆ NPK ಅಂತೇಳಿ ಬರ್ತದೆ. ಸಿವಿಲ್ ಪಿ ಎಸ್ ಐ ಕ್ವಶನ್, ಇದು ಮಿಶ್ರ ರಸಗೊಬ್ಬರ. ಹಾಗಾದರೆ ಎನ್ ಅಂದರೆ ಏನು, ನೈಟ್ರೋಜನ್. ಪಿ ಅಂದರೆ ಏನು, ಫಾಸ್ಫರಸ್ ಅಂದರೆ ರಂಜಕ. ಫಾಸ್ಫರಸ್ ಅಂದರೆ ರಂಜಕ ಎಂದರ್ಥ. ಕೆ ಅಂದರೆ ಪೊಟ್ಯಾಶಿಯಮ್. ಪೊಟ್ಯಾಶಿಯಮ್ ಅಂದರೆ ಕೇಲಿಯಂ ಅಂದಂಗೆ ಲ್ಯಾಟಿನ್ದೊಳಗೆ. ಇವೆಲ್ಲ ಮಿಶ್ರ ರಸಗೊಬ್ಬರ ಆಯಿತು. ಯೂರಿಯಾದಲ್ಲಿ ಎಷ್ಟರೇ ಪ್ರಮಾಣ ಇರ್ತದೆ ಇದು ಅಂತ ಕೇಳ್ತಾರೆ. ಹೈಯೆಸ್ಟ್ ನೈಟ್ರೋಜನ್ ಇರುವುದು ಎದುರಾಗತ್ತೇಳಿ ಸಿವಿಲ್ ಕಾನ್ಸ್ಟೇಬಲ್ ಕೇಳಿದ್ದು ಯೂರಿಯಾದೊಳಗೆ. HHDR ಕೇಳಿದ್ರು ಎಷ್ಟು ಪರ್ಸೆಂಟೇಜ್ ಇರ್ತದೆ ಅಂದ್ರೆ 46.6% ನೈಟ್ರೋಜನ್ ಯೂರಿಯಾದಾಗೆ ಇರ್ತದೆ. ಇದು ಇದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಹಾಗಾದರೆ ಎಲ್ಲ ದ್ವಿದಳ ಧಾನ್ಯಗಳು ಏನನ್ನು ಹೊಂದಿರುತ್ತವೆ ಅಂದರೆ ಸಮೃದ್ಧವಾಗಿ ಪ್ರೋಟೀನ್ ಹೊಂದಿರ್ತಾವೆ. ಹಾಗಾದರೆ ಪ್ರೋಟೀನ್ದೊಳಗೆ ಏನನ್ನು ಒಳಗೊಂಡಿದೆ ಅಂದರೆ ಹೈಡ್ರೋಜನ್ ಇರ್ತದೆ, ಕಾರ್ಬನ್ ಇರ್ತದೆ, ನೈಟ್ರೋಜನ್ ಇರ್ತದೆ, ಆಕ್ಸಿಜನ್.
ಈ ನೈಟ್ರೋಜನ್ನು ಇರ್ತಾರೆ ಪ್ರೋಟೀನ್ದಾಗ. ಹಾಗಾದರೆ ಪ್ರೋಟೀನ್ಗಳು ಎದರದಿಂದ ಆಗಿವ ಅಮೈನೋ ಆಮ್ಲ, ಅದರಾಗಿ ಏನದ ನೈಟ್ರೋಜನ್ ಅದ. ದ್ವಿದಳ ಧಾನ್ಯಗಳೆಲ್ಲ ಪ್ರೋಟೀನ್ ಯಥೇಚ್ಛವಾಗಿ ಹೊಂದಿರುತ್ತವೆ ಅಂತೇಳಿ ಹೇಳ್ದಂಗ. ಅಂದ್ರೆ ಲಾಫಿಂಗ್ ಗ್ಯಾಸ್ ಅಂದರೆ ಯಾವಾಗಂದ್ರೆ ನಗಿಸುವ ಅನಿಲ N2O. ನೆಕ್ಸ್ಟ್ ಜ್ವಾಲಾಮುಖಿ ಅಂತೇಳಿ ತೊಗೊಂಡೇವು ಅಂದ್ರೆ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ, ಈ ಜ್ವಾಲಾಮುಖಿಗಳು ಉಂಟಾಗುವುದು ಎಲ್ಲಿ ಅಂದ್ರೆ ಭೂಮಿಯ ಮ್ಯಾಂಟಲದ ಭಾಗದಲ್ಲಿ. ಅದು ಸ್ಪೆಷಲಿ ಏಸ್ಟೆನೋಸ್ಪಿಯರ್ದೊಳಗೆ ಆಗಿರ್ತದೆ. ಮೆಸಾಸ್ಪಿಯರ್, ಏಸ್ಟೆನೋಸ್ಪಿಯರ್ ಅಂತ ಹೇಳಿ ಬರ್ತದೆ, ಅಲ್ಲಿ ಆಗ್ತಾವೆ, ಸ್ಟಾರ್ಟ್ ಆಗ. ಜ್ವಾಲಾಮುಖಿ ಸಂಭವಿಸುವುದಾಗ ವಾತಾವರಣಕ್ಕೆ ಏನರೆ ಬಿಡುಗಡೆ ಆಗ್ತದೆ, SO2 ಬಿಡುಗಡೆ ಆಗ್ತದೆ. SO2 ವಾತಾವರಣದಲ್ಲಿ ಹೋದ ಬಳಿಕ ನೀರಿನ ಸಂಗಡ ಕೂಡ್ತದೆ. SO2 ಅಂದರೆ ಸಲ್ಫಾ ಡೈಆಕ್ಸೈಡ್ ಪ್ಲಸ್ H2O ಕೂಡ್ತು ಅಂದರೆ ಇದರ ಅರ್ಥ ಏನಂದ್ರೆ H2SO4 ಆಗ್ತದೆ. ಇದಕ್ಕೆ ಗಂಧಕ ಆಮ್ಲ ಅಂತೇಳಿ ಕರಿತೇವೆ ನಾವು. ಹಾಗಾದರೆ ಜ್ವಾಲಾಮುಖಿಯಿಂದ ವಾತಾವರಣಕ್ಕೆ ಏನು ಬಿಡುಗಡೆಯಾಗುತ್ತದೆ? SO2. SO2 ಹೋಗಿ ನೀರನ್ನ ಕೂಡ್ತು ಅಂದರೆ ಏನಾಗ್ತದೆ? ಗಂಧಕ ಆಮ್ಲ. ಈ ಕ್ರಿಯೆಗೆ ನಾವು ಆ್ಯಸಿಡ್ ರೇನ್ ಅಥವಾ ಆಮ್ಲ ಮಳೆ ಅಂತೀವಿ. ಆಮ್ಲ ಮಳೆಗೆ ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು SO2 ಅನಿಲಗಳು ಕಾರಣವಾಗಿವೆ. ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ ಇವು ಆಮ್ಲ ಮಳೆಗೆ ಕಾರಣವಾಗಿವೆ. ಆ್ಯಸಿಡ್ ರೇನ್ ಅಂತೀವಿ. ಆ್ಯಸಿಡ್ ರೇನ್ ಆಯಿತು ಅಂದರೆ ಇದರ ಅರ್ಥ ಏನಂದ್ರೆ ಬಿಲ್ಡಿಂಗ್ ಕಚ್ಚಿರುವ ಪೇಂಟ್ ಎಲ್ಲ ತೊಳ್ಕೊಂಡು ಹೋಗ್ತದೆ, ಗಿಡದಾಗಿರುವ ಎಲೆಯೆಲ್ಲ ಒಣಗಿ ಕೆಳಗೆ ಬೀಳುತ್ತವೆ, ಮಣ್ಣೆಲ್ಲ ಏನಂದ್ರೆ ತನ್ನ ಸತ್ವ ಅಥವಾ ತನ್ನಲ್ಲಿರುವಂತಹ ಫಲವತ್ತತೆ ಕಳ್ಕೊತವೆ. ನೀರಿನಾಗಿರುವ ಮೀನುಗಳೆಲ್ಲ ಸತ್ತು ಏನಂದ್ರೆ ದಂಡೆಗೆ ಬೀಳ್ತಾವೆ, ಅಂದರೆ ಜಲಚರ ಪ್ರಾಣಿಗಳು ಹಾಳಾಗ್ತವೆ. ಇವೆಲ್ಲ ಆಮ್ಲ ಮಳೆಗೆ ಕಾರಣಗಳು. ಇಲ್ಲ, ಜ್ವಾಲಾಮುಖಿಯಿಂದ ಉಂಟಾಗುವಂಥ ಕೆಲವು ಸರೋವರಗಳು ಅಂತೇಳಿ ಬರ್ತಾವೆ, ಕಾಲ್ಡೇರಾ ಅಂತೇಳಿ ಬರ್ತವೆ. ಜ್ವಾಲಾಮುಖಿಯಿಂದ ಉಂಟಾಗುವ ಸರೋವರಗಳಿಗೆ ಏನೆಂದು ಕರೆಯುತ್ತಾರೆ ಅಂತೇಳಿ ಕೇಳಿದ್ದು ಕ್ವಶನ್ UPSC. ಕಾಲ್ಡೇರಾ, ಕಾಲ್ಡೇರಾ ಸರೋವರಗಳು ಯಾವ್ದರದ ಚಟುವಟಿಕೆಯಿಂದ ಆಗ್ತದೆ ಅಂದ್ರೆ ಇದು ಒಂದು ಹೇಳಬೇಕು. ಇನ್ನು ಒಂದು ಕಲ್ಲು ತೊಗೊಂಡು ಮಣ್ಣಾಗ ಹೋಗಿದೀವಿ ಅಂದ್ರೆ ಕಲ್ಲು ಬಿದ್ದ ಜಾಗ ಮಣ್ಣು ತಗ್ಗು ಬೀಳ್ತದೆ. ಹಿಂಗೆ ಬೀಳೋಣ, ಮಣ್ಣೆಲ್ಲ ಕಡೆ ಹಾಕಿಸಿದ್ರೆ ತಗ್ಗು ಬೀಳ್ತದೆ. ಹಾಗೆ ಭೂಮಿಯ ಮೇಲೆ ಇರುವ ಒಂದು ಆಕಾಶಕಾಯ ಬಂದು ಭೂಮಿಗೆ ದಪ್ಪ ತೆಳ ಮ್ಯಾಗ ಬಿತ್ತು ಅಂದ್ರೆ ಅಲ್ಲಿ ಒಂದು ತಗ್ಗು ಬಿದ್ದಿರ್ತದೆ, ಅದಕ್ಕೆ ಕ್ರೇಟರ್ ಲೇಕ್ಸ್ ಅಂತಾರೆ ನಾವು. ಕ್ರೇಟರ್ ಅಂದ್ರೆ ಕುಳಿ ಅಂದಂಗ. ಕ್ರೇಟರ್ ಅಂದ್ರೆ ತಗ್ಗು ಅಥವಾ ಕುಳಿ ಎಂದರ್ಥ. ಕ್ರೇಟರ್ಗಳು ಭೂಮಿಗೆ ಏನನ್ನು ಬಂದು ಅಪ್ಪಳಿಸಿದಾಗ ಅಂದ್ರೆ ಆಕಾಶಕಾಯ ಒಂದು ಯಾವುದಾದರೂ ಬಂದು ಭೂಮಿ ದಪ್ಪತ್ತು ಬೀಳ್ಬೇಕು, ಅವಾಗ ತಗ್ಗು ಬೀಳ್ತದಲ್ಲ ಅಲ್ಲಿ ನೀರು ನಿಂದಿರ್ತದೆ, ಇದು ಕ್ರೇಟರ್. ಜ್ವಾಲಾಮುಖಿಯಿಂದ ಉಂಟಾಗುವ ಸರೋವರಗಳಿಗೆ ಕಾಲ್ಡೇರ, ಆಕಾಶಕಾಯಗಳು ಭೂಮಿಗೆ ಅಪ್ಪಳಿಸಿದಾಗ ಉಂಟಾಗುವುದು ಕ್ರೇಟರ್. ಇದು ಕರೆಕ್ಟಾಗಿ ನಮಗೆ ಗೊತ್ತಿರಬೇಕು. ಹಾಗಾದರೆ ಕ್ರೇಟರ್ ಸರೋವರಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ ಭಾರತದೊಳಗೆ ಅತ್ಯಂತ ದೊಡ್ಡದಾದದ್ದು ಮಹಾರಾಷ್ಟ್ರದ ಲೋನಾರ್ ಸರೋವರ ಅಂತೇಳಿ ಬರ್ತದೆ ಸರೋವರ. ಇದು ಕರೆಕ್ಟ್ ಗೊತ್ತಿರಲಿ. ಏನ ಒಂದು ಸರೋವರದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ ಅಂತೇಳಿ SSC ಕೇಳ್ಯಾರ. ಲಿಮ್ನೋಲಾಜಿ, ಸ್ಟಡಿ ಆಫ್ ಲೇಕ್ಸ್. ಲಿಮ್ನೋಲಾಜಿ ಸ್ಟಡಿ ಆಫ್ ಲೇಕ್ಸ್ ಅಂತಾರ. ಇದು ನಾವು ಕರೆಕ್ಟ್ ಹೇಳಬೇಕು. ಇನ್ನು ಇದಕ್ಕೆ ಮತ್ತೆ ಪೂರಕ ಕ್ವಶನ್ಗಳು ಏನೇನದಾವ ಈ ರೀತಿ ಏನದಂದ್ರೆ ಒಂದು ಸಣ್ಣದ ಕಲ್ಪನೆ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲೊಂದದ ವೆಂಬನಾಡ ಸರೋವರ ಅಂತೇಳಿ ಬರ್ತದೆ. ವೆಂಬನಾಡ ಸರೋವರ ಇಲ್ಲೊಂದು ಬರ್ತದೆ, ಕೊಲ್ಲೇರು ಸರೋವರ ಆಂಧ್ರದೊಳಗೆ. ಇಲ್ಲೊಂದು ಬರ್ತದೆ, ಪುಲಿಕಾಟ್ ಸರೋವರ. ಇಲ್ಲಿ ನಳ ಸರೋವರ, ಇಲ್ಲಿ ಈ ಭಾಗದೊಳಗೆ ನಾರಾಯಣ ಸರೋವರ ಎರಡ್ರಿ. ಆನಂತರ ಏನಂದ್ರೆ ಸಾಂಬಾರ್ ಸರೋವರ ರಾಜಸ್ಥಾನ. ಸಾಂಬಾರ್ ಸರೋವರ ಇಲ್ಲಿ ಏನದಂದ್ರೆ ಈ ಭಾಗದಲ್ಲಿ ಮಣಿಪುರ. ಲೋಕ್ಟಾಕ್ ಸರೋವರ, ಲೋಕ್ಟಾಕ್ ಸರೋವರ ಇದು ಗೊತ್ತಿರಬೇಕು. ದಾಲ್ ಸರೋವರ, ಆನಂತರ ಊಲರ್ ಸರೋವರ ಇವೆಲ್ಲ ಈ ರೀತಿ ಒಂದು ಕಲ್ಪನೆ ಬರಬೇಕು.
ಇಲ್ಲಿ ಅಷ್ಟಮುಡಿ ಸರೋವರ ಏನೋ ಒಂದು, ಅಷ್ಟಮುಡಿ ಸರೋವರ ಇಷ್ಟೆಲ್ಲ ಅದಾವ. ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ ಅಂದ್ರೆ ವೆಂಬನಾಡ ಕೇರಳ. ಲಾರ್ಜೆಸ್ಟ್ ಲಗೂನ್ ಲೇಕ್ ಇನ್ ಇಂಡಿಯಾ ಅಂದ್ರೆ ಚಿಲ್ಕಾ ಲೇಕ್. ಲಗೂನ ಲೇಕ್ ಇನ್ ಇಂಡಿಯಾ ಅಂದ್ರೆ ಚಿಲ್ಕಾ ಲೇಕ್. ಹೈಯೆಸ್ಟ್ ಸಲೈನಿಟಿ ಲೇಕ್ ಇನ್ ಇಂಡಿಯಾ ಅಂದ್ರೆ ಸಾಂಬಾರ ರಾಜಸ್ಥಾನ ಜೈಪುರ್ ಪಕ್ಕದೊಳಗೆ ಲೂನಿ ನದಿ ನಿರ್ಮಾಣ ಮಾಡ್ಯಾದ. ನಳ ಸರೋವರ ನಾರಾಯಣ ಸರೋವರ ಇರುವುದು ಗುಜರಾತ್. ಅಷ್ಟಮುಡಿ ಸರೋವರ ಇರುವುದು ಎಲ್ಲಿ ಅಂದರೆ ಕೇರಳ. ಈಶಾನ್ಯ ಭಾರತದಲ್ಲಿ ದೊಡ್ಡದಾದಂಥ ಫ್ರೆಶ್ ವಾಟರ್ ಲೇಕ್ ಅಂದ್ರೆ ಲೋಕ್ಟಾಕ್. ಲೋಕ್ಟಾಕ್ ಸರೋವರದೊಳಗೆ ಎಲ್ಲಿದ ಅಂದ್ರೆ ಮಣಿಪುರದೊಳಗದ. ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ನಾರ್ತ್ ಈಸ್ಟರ್ನ್ ಇಂಡಿಯಾ. ಆ ಲೋಕ್ಟಾಕ್ ಸರೋವರದೊಳಗೆ ಕೈಬುಲ್ ಲಾಮ್ಜೋ ಅಂಥೇಳಿ ಏನದಂದ್ರೆ ಒಂದು ವನ್ಯಧಾಮ, ರಾಷ್ಟ್ರೀಯ ಅಭಯಾರಣ್ಯ ಅದು ಕೈಬುಲ್ ಲಾಮ್ಜೋ ಅಂಥೇಳಿ. ಆ ಕೈಬುಲ್ ಲಾಮ್ಜೋ ಎನ್ನುವುದು ತೇಲುವ ರಾಷ್ಟ್ರೀಯ ಉದ್ಯಾನವನ. ಹಾಗಾದರೆ ಅದರಾಗ ಕಂಡು ಬರುವಂಥ ಒಂದು ಪ್ರಾಣಿ ಅದ. ಹಾಗಾಗಿ ಏನಂದ್ರೆ ಕೈಬುಲ್ ಲಾಮ್ಜೋದಲ್ಲಿ ಕಂಡು ಬರುವಂತಹ ಪ್ರಾಣಿಯ ಹೆಸರು ಏನು? ಇದು ತಮಗೆ ಎಚ್ ಡಬ್ಲ್ಯೂ ಹೋಮ್ವರ್ಕ್ ಅಂದಂಗೆ ಕ್ವಶನ್. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಇನ್ನು ಭಾರತದಲ್ಲಿ ದೊಡ್ಡದಾದ ಸಿಹಿ ನೀರಿನ ಸರೋವರ ಊಲರ್. ಊಲರ್ ಸರೋವರ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಝೇಲಂ ನದಿ ನಿರ್ಮಿಸಿದೆ. ಸೆಕೆಂಡ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಅಂದರೆ ದಾಲ್ ಲೇಕ್. ಇನ್ನು ಕೊಲ್ಲೇರು ಸರೋವರ ಇರುವುದು ಎಲ್ಲಿ ಅಂದರೆ ಆಂಧ್ರ ಪ್ರದೇಶ. ಪುಲಿಕಾಟ್ ಸರೋವರದಲ್ಲಿ ಶ್ರೀಹರಿಕೋಟ ದ್ವೀಪಗಳು ಇವೆ. ಶ್ರೀಹರಿಕೋಟ ದ್ವೀಪದಲ್ಲಿ ಸತೀಶ್ ಧವನ್ ಉಪಗ್ರಹ ಉಡಾವಣಾ ಕೇಂದ್ರ ಸೆಟ್ಲೈಟ್ ಲಾಂಚಿಂಗ್ ಸೆಂಟರ್ ಸತೀಶ್ ಧವನ್ ಹೆಸರಲ್ಲಿ ಎಲ್ಲದ ಅಂದರೆ ಶ್ರೀಹರಿಕೋಟ ದ್ವೀಪಗಳಲ್ಲಿ ಅದ. ಅದು ಎಲ್ಲದಂದ್ರೆ ಪುಲಿಕಾಟ್ ಸರೋವರದಲ್ಲಿ ಇದೆ. ಇದು ಏನಂದ್ರೆ ಈ ರೀತಿ ಅಂದರೆ ಸರೋವರಗಳು ಹಿಂಗೆ ಕಾನ್ಸೆಪ್ಟ್ಗಳು ಕ್ರಿಯೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾಮ ಸಂಸ್ಥೆ ಅಂತೇಳಿ ಬರ್ತವೆ. ಎನ್ ಎ ಎಂ ನಾಮ್ ಹಂಗಂದ್ರೆ ಏನು? ನಾನ್ ಅಲಯನ್ಸ್ ಮೂಮೆಂಟ್. ನಾನ್ ಅಲಯನ್ಸ್ ಮೂಮೆಂಟ್ ಇದಕ್ಕೆ ಬೇಸಿಕ್ ಹಿಸ್ಟ್ರಿ ಎಷ್ಟು ಗೊತ್ತಿರಬೇಕು? ಆಲಿಪ್ತ ನೀತಿ ಅಂತಾರೆ. ಈ ಎರಡನೆಯ ಮಹಾಯುದ್ಧ ಮುಗಿದ ಬಳಿಕ ಜಗತ್ತಿನಲ್ಲಿ ಎರಡು ಬಣಗಳಾದವು, ಒಂದು ಅಮೇರಿಕ ಬಣ ಇನ್ನು ಒಂದು ರಷ್ಯಾ ಬಣ. ಆ ಎರಡು ನಡುಬರಕ ಕೋಲ್ಡ್ ವಾರ್ ಶೀತಲ ಸಮರ ನಡೀತು. ಆಗ ಅನೇಕ ರಾಷ್ಟ್ರಗಳು ಒಂದಿಷ್ಟು ರಷ್ಯಾದ ಕಡೆಗೆ ಬೆಂಬಲ ಕೊಂಟು, ಒಂದಿಷ್ಟು ಅಮೇರಿಕ ಕಡೆ ಬೆಂಬಲ ಕೊಂಟು, ಭಾರತ ತಟಸ್ಥ ನೀತಿ ಅನುಸರಿಸ್ತು. ಆ ತಟಸ್ಥ ನೀತಿಯಿಂದ ಉದ್ಭವ ಆಗಿದ್ದೇ ನಾಮ ಸಂಸ್ಥೆ ಅಂತೇಳಿ ಬರ್ತದೆ. ಹಾಗಾದರೆ ನಾಮ್ ಅಂದರೆ ಏನು? ನಾನ್ ಅಲಯನ್ಸ್ ಮೂಮೆಂಟ್. ಇದರ ಪರಿಕಲ್ಪನೆ ಎಲ್ಲಿದಿಂದ ಚಾಲು ಆಯಿತು ಅಂದರೆ ಆ್ಯಕ್ಚುಲಿ ಇದರ ರೂವಾರಿ ಭಾರತದ ಜವಾಹರಲಾಲ್ ನೆಹರು ಅವರೇ. ಭಾರತದ ನೆಹರು, ಇಂಡೋನೇಷ್ಯಾದ ಸುಕರ್ಣು, ಈಜಿಪ್ತದ ನಾಸೀರ ಮತ್ತು ಯುಗೋಸ್ಲೋವಿಯಾದ ಟೀಟೋ ಇವರೆಲ್ಲ ಏನಂತಂದ್ರೆ ಇಂಡೋನೇಷ್ಯಾದ ಬಾಂಡುಂಗ್ದೊಳಗೆ 1955 ಸಭೆ ಸೇರ್ತಾರೆ. ಹಾಗಾದರೆ ನಾಮ್ ಸಂಸ್ಥೆಯ ಎದರದ ಒಂದು ಫಲದಿಂದ ಆಯಿತು ಅಂದರೆ 1955 ಬಾಂಡುಂಗ್ ಸಭೆಯಿಂದ ಜನಿಸಿತು. ಇದು ಗೊತ್ತಿರಬೇಕು. ಇಂಡೋನೇಷ್ಯಾದಾಗ ಆಯಿತು. ಹಾಗಾದರೆ ಏನದಂದ್ರೆ ಇದರ ರೂವಾರಿಗಳು ಯಾರು ಅಂತ ಕೇಳ್ತಾರೆ. ಇದರ ರೂವಾರಿಗಳು ಒಂದು ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು, ಇಂಡೋನೇಷ್ಯಾದ ಸುಕರ್ಣು, ಈಜಿಪ್ತದ ನಾಸೀರ, ಯುಗೋಸ್ಲೋವಿಯಾದ ಟೀಟೋ. ಇನ್ನು ಇದರ ಮೊದಲ ಸಭೆ ಎಲ್ಲಿ ನಡೀತು ಅಂದರೆ 1961 ನಡೀತು. ಎಲ್ಲಿ ಅಂದರೆ ಯುಗೋಸ್ಲೋವಿಯಾದ ರಾಜಧಾನಿ ಬೆಲ್ಗ್ರೇಡ್ದೊಳಗೆ ನಡೀತು. ಇದು ಗೊತ್ತಿರಬೇಕು, ಬೆಲ್ಗ್ರೇಡ್. ಭಾರತದಲ್ಲಿ ಇದರ ಸಭೆ ಯಾವಾಗ ನಡೆದಂದ್ರೆ 1983 ದೆಹಲಿದೊಳಗೆ ನಡೀತು, ಇಂದಿರಾ ಗಾಂಧಿಯವರು. ಇದು ಎಷ್ಟನೇ ಸಭೆ ಅಂದರೆ 7th. ಇದು ಕೆ ಪಿ ಎಸ್ ಸಿ ಸಿ ಗ್ರೂಪ್ ಅಂದರೆ FDA ಕ್ವಶನ್ ಕೇಳಿದ್ದು. ಇನ್ನು ಇದರ ಕೇಂದ್ರ ಸ್ಥಳ ಎಲ್ಲದಂದ್ರೆ ಇಂಡೋನೇಷ್ಯಾದ ಜಕಾರ್ತದಲ್ಲಿ ಇದೆ. ಸಾಮಾನ್ಯವಾಗಿ ಇದರ ಸಭೆಗಳು ಎಷ್ಟು ವರ್ಷಕ್ಕೊಮ್ಮೆ ನಡೆಸಲಾಗುತ್ತದೆ? 3 ನಡೀತಾವೆ. ಹಾಗಾದರೆ ಇತ್ತೀಚೆಗೆ ಇದರ ಸಭೆ ಎಲ್ಲಿ ನಡೆಯಿತು? ಅದು ಕ್ವಶನ್ ತಮ್ಮ. ಇದರಲ್ಲಿ ಇರುವ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಈ ಸದ್ದು ಎಷ್ಟದಾರ? ವಿಶ್ವಸಂಸ್ಥೆ ಆದ ಬಳಿಕ ಇದೇ ಸೆಕೆಂಡ್ ಲಾರ್ಜೆಸ್ಟ್ ಆರ್ಗನೈಜೇಷನ್ ರೀ ಸದ್ದ. ಬಟ್ ಯು ಪಿ ಎಸ್ ಸಿಗೆ ಇಷ್ಟೆಲ್ಲ ಓದ್ಕೊಂಡು ಹೋದ ಬಳಿಕೂ ಒಂದು ಎಕ್ಸ್ಟ್ರಾ ಕ್ವಶನ್ ಕೇಳಿದ್ದ. ಭಾರತದ ಯಾವ ರಾಷ್ಟ್ರಪತಿಗಳು ನಾಮ ಸಂಸ್ಥೆಗೆ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದ್ದರು ಮೊದಲ ಅಂತ ಕೇಳ್ತಾರೆ. ಗ್ಯಾನಿ ಜಲಸಿಂಗ ನಾಮ ಸಂಸ್ಥೆಗೆ ಮೊದಲ ಕಾರ್ಯದರ್ಶಿ ಇದ್ದರು.
ಇಲ್ಲಿದ ಹುದ್ದೆ ಮುಗಿದ ಬಳಿಕ ಇಂಡಿಯಾಕ್ಕೆ ಬಂದ ತಕ್ಷಣ ಏನಂದ್ರೆ ಅವರಿಗೆ ಏನಂದ್ರೆ ರಾಷ್ಟ್ರಪತಿ ಹುದ್ದೆ ಸಿಕ್ಕದ. ಗ್ಯಾನಿ ಜಲ್ ಸಿಂಗ್, ಇದು ನೆನಪಿರಲಿ ನಮಗೆ. ಎಲ್ಲರಿಗೂ ಧನ್ಯವಾದಗಳು.